ಯು ಪಿ ಎಸ್ ಎಲ್ ಹೋರಾಟದಲ್ಲಿ ಈಗ ಮಾಧ್ಯಮದವರು ಮಾತ್ರ ಉಳಿದಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದೇವೆ, ತಿಳಿಸಿದ್ದೇವೆ ಎಲ್ಲ. ಈಗ ಪ್ರಾರಂಭದಲ್ಲಿ ಅಣ್ಣಾ ಹಜಾರಿ ನೋಡಿ ಹೇಗೆ ಜನಬೆಂಬಲ ಇತ್ತು. ಆ ಊರಿನ ಪಡೆಬಿದ್ದಿನ ಆಸ್ಪತ್ರೆ ಯಾರಿಗೆ ಎಫೆಕ್ಟ್ ಆಗಿದೆ ಅವರಾದರೂ ಸಂಘಟಿತರಾಗಿ ಸಹಸ್ರಾರು ಮಂದಿ ಬಂದಿದ್ದರೆ ಅದರ ಪ್ರಭಾವವೇ ಬೇರೆ. ಉಪವಾಸ ಬಂದಾಗ ಮಾಡಿದಾಗ ಅದು ಇದ್ದರೆ ಸಾಕು, ಇದನ್ನು ಉಪವಾಸ ಮಾಡಬೇಕಾಗಿಲ್ಲ. ಹಾಗಾದ ಬರಬಾರ್ದು, ಸ್ವಾಮಿ ಉಪವಾಸ ಮಾಡ್ತಾ ಇದ್ದಾಗ ಅಂತ ಎಲ್ಲರೂ ಸಿಂಪತಿ ಅಷ್ಟೇ ಹೊರತು ಊರವರಿಗಿಂತ ಮಾಧ್ಯಮದವರೇ ಹೆಚ್ಚು. ನಾನು ಸಂದರ್ಭದಲ್ಲಿ ಮುಗಿದು ಹೋಗ್ತೇನೆ. ನಾಶ ಮಾಡಿ ಕೈಗಾರಿಕೆ ಸ್ಥಾಪಿಸೋದಕ್ಕೆ ನಮ್ಮ ಮೊದಲಿಂದಲೂ ವಿರೋಧ. ಅದಕ್ಕೋಸ್ಕರ ಮಂಗಳೂರು ಆರ್ಥಿಕ ವಲಯಕ್ಕೂ ನಾನು ವಿರೋಧ ಮಾಡಿದ್ದೇನೆ. ಕೃಷಿ ಭೂಮಿಯನ್ನು ತೆಗೆದು ಕೈಗಾರಿಕೆ ಮಾಡುವುದು ಸರಿಯಲ್ಲ. ಅದರಲ್ಲಿ ಉಷ್ಣ ಸ್ಥಾವರದಿಂದ ನಂದಿಗೂರಲ್ಲಿ ಈಗಾಗಲೇ ಎಲ್ಲ ಜನ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಪರಿಹಾರ ಮಾಡಿಲ್ಲ. ಹೀಗಿರುವಾಗ ಅದನ್ನು ಸರಿಪಡಿಸಿದೆ ಮತ್ತೊಂದು ಅದಕ್ಕಿಂತಲೂ ಮಿಗಿಲಾದ್ದನ್ನು ಮಾಡೋದಕ್ಕೂ ಕೂಡ ನನ್ನ ವಿರೋಧ. ನನ್ನ ತಾತ್ವಿಕ ದೃಷ್ಟಿಯಿಂದ ಎರಡು, ಕೃಷಿ ಭೂಮಿಯನ್ನು ಹಾಳು ಮಾಡಿ ಕೈಗಾರಿಕೆ ಮಾಡುವುದು ಮತ್ತು ಉಷ್ಣ ಸ್ಥಾವರದಂಥ ಪರಿಸರ ಹಾನಿಕಾರಕವಾದದ್ದು ಮಾಡುವುದು, ಎರಡಕ್ಕೂ ನಮ್ಮ ವಿರೋಧ. ಆದ್ದರಿಂದ ನಾನು ಇದಕ್ಕೆ ಅದು ಪ್ರಾರಂಭ ಆಗಿದೆ, ಅದು ನಿಲ್ಲಿಸಲಿಕ್ಕೆ ಕಷ್ಟ ಆಗಿತ್ತು. ಇದು ಇನ್ನೂ ಪ್ರಾರಂಭ ದಿಶೆಯಲ್ಲಿ ಉಂಟು. ಜನರು ಈಗಲೇ ಸಂಘಟಿತರಾಗಿ ಇಡೀ ಗ್ರಾಮದ ಜನ ಒಂದಾಗಿ ಹೇಗೆ ಕರ ನಿರಾಕರಣ ಚಳವಳಿ ವಲ್ಲಭಭಾಯಿ ಪಟೇಲ್ ಮಾಡುವಾಗ ಬಾರ್ಡೋಲಿಯಾದಲ್ಲಿ ಹೇಗೆ ಮಾಡಿದರೋ ಅದೇ ರೀತಿ ಎಲ್ಲ ಜನ ಒಗ್ಗಟ್ಟಾದರೆ ಇದು ಸಾಧ್ಯ. ಅದಕ್ಕೆ ನಾನು ಆ ಜನರ ಜೊತೆಗಿದ್ದೇನೆ. ಚಳವಳಿ ಮಾಡಬೇಕು, ಅವರ ಜೊತೆಗೆ ನಾನಿದ್ದೇನೆ. ಯಾಕೆ ನಾನು ಒಬ್ಬನೇ ಮಾಡಿದರೆ ಉಪಯೋಗ ಇಲ್ಲ, ನಾನು ಒಬ್ಬನೇ ಉಪವಾಸ ಮಾಡಿದರೆ ಉಪಯೋಗ ಇಲ್ಲ. ನಂದಿಕೋರದಲ್ಲಿ ನಾನು ಉಪವಾಸ ಮಾಡಿದೆ ಎರಡು ದಿವಸ. ನಾನು ಮಾತ್ರ ಒಂದು 10-20 ಜನ, ಇಡೀ ಊರಿನ ಜನರಿಗೆ ಕಷ್ಟ ಆಗ್ತಾ ಇದೆ. ಅವರೆಲ್ಲರೂ ಬರಬೇಕೋ ಬೇಡವೋ, ನಂದಿಕೋರಿನ ನಮ್ಮ ಉಪವಾಸದಲ್ಲಿ ಒಂದು 25-30 ಜನ ಕಾರ್ಯಕರ್ತರು ಬಂದಿದ್ದರು. ಉಳಿದ ಊರಿನ ಜನ ನೋಡಲಿಕ್ಕೂ ಕೂಡ ಬಂದಿಲ್ಲ. ತಮ್ಮ ಊರಿಗೋಸ್ಕರ ಉಪವಾಸ ಮಾಡ್ತಾ ಇದ್ದೇವೆ, ತಾವೆಲ್ಲ ಬೆಂಬಲ ಕೊಡಬೇಕು ಅಂತ. ಅವ್ರು ಯಾರೂ ಬೆಂಬಲ ಕೊಟ್ಟಿಲ್ಲ, ಅವರವ್ರ ಮನೆಯಲ್ಲೇ ಇದ್ದರು. ಹಾಗಿದ್ದರೆ ಹೇಗೆ ಸಾಧ್ಯ? ಊರಿನ ಜನ ಒಟ್ಟಾಗಬೇಕು. ನಾನಿದ್ದೇನೆ ಅವರ ಬೆಂಬಲಕ್ಕೆ. ಅವರು ಮುಂದೆ ಬಾರದಿದ್ದರೆ ನಾನು ಒಬ್ಬನೇ ಮಾಡಿ